ನಮಸ್ಕಾರ ಬಸ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ನಾಳೆ ನಡೀತಾ ಇರುವಂತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ಗೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ ಲೆವೆನ್ ಏನೋ ಚೇಂಜಸ್ ಆಗುತ್ತಾ ಲಾಸ್ಟ್ ಮ್ಯಾಚ್ ಹೇಳಿದ್ದೆ ಈ ಚೇಂಜಸ್ ಆಗುತ್ತೆ ಅಂತ ಎರಡೂ ಚೇಂಜಸ್ ಕೂಡ ಆಗಿತ್ತು ಟೀಮ್ ಇಂಡಿಯಾದಲ್ಲಿ ಸೊ ಈ ಮ್ಯಾಚ್ ಅಲ್ಲಿ ಇರೋ ಚೇಂಜಸ್ ಎಕ್ಸ್ಪೆಕ್ಟೆಡ್ ಇದೆಯಾ ನನ್ನ ಪ್ರಕಾರ ನೋಡ್ತೋ ಅಂದರೆ ಯಾವುದೇ ಚೇಂಜಸ್ ಮಾಡಿಲ್ಲ ಅಂತಂದ್ರೆ ಬೆಟರ್ ಆಗಿರುತ್ತೆ ಸೂರ್ಯಕುಮಾರ್ ಯಾದವ್ಗೆ ಕೂರಿಸೋದು ಮತ್ತೆ ಒಂದು ಮ್ಯಾಚ್ ಆಡಿಸ್ಬಿಟ್ಟು ಕೂರಿಸೋದು ಇವೆಲ್ಲ ಮಾಡ್ತು ಅಂದರೆ ಸರಿ ಇರೋದಿಲ್ಲ ನನ್ನ ಪ್ರಕಾರ ಸೂರ್ಯನ ಜಾಗದಲ್ಲಿ ಬೇರೆಯವ್ರು ಬರ್ಬೋದಾಗುರು ಅಂತೆಲ್ಲ ಕೇಳಿದ್ರೆ ನನ್ನ ಪ್ರಕಾರ ಬರಬಾರ್ದು ಬಟ್ ಸ್ವಲ್ಪ ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಇರುವಂಥ ಪ್ರಕಾರ ಚೇಂಜ್ ಆಗಬಹುದು ಅಂತ ಅಪ್ಡೇಟ್ ಇದೆ ಬಟ್ ಯಾರು ಜಾಗದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ ರವಿಚಂದ್ರನ್ ಅಶ್ವಿನ್ ಅವರು ಬರಬಹುದು ಲೆವೆನ್ ಒಳಗಡೆ ಅಂತ ರೀಸೆಂಟ್ ಅಪ್ಡೇಟ್ಸ್ಗಳಂತೂ ಹರಿದಾಡ್ತಾ ಇದೆ ಯಾರು ಜಾಗದಲ್ಲಿ ಬರ್ತಾರೆ ಅಂತಂದರೆ ಇದರ್ ಸೂರ್ಯಕುಮಾರ್ ಯಾದವ್ ಆರ್ ಇವ್ರ ಜಾಗದಲ್ಲಿ ಸಿರಾಜ್ ಅವರ ಜಾಗದಲ್ಲಿ ಬರಬಹುದು ಅಂತ ಅಪ್ಡೇಟ್ ಅಂತೂ ಹರಿದಾಡ್ತಾ ಇದೆ ಯಾಕಂದರೆ ಶಮೀನ್ ಅಂತೂ ನೀವು ಕೂರಿಸೋಕ್ಕಾಗಲ್ಲ ಲಾಸ್ಟ್ ಮ್ಯಾಚ್ ಫೈಫರ್ ಬರ ತೆಗೆದುಬಿಟ್ಟಿದ್ದಾರೆ ನಂತರ ಕಂಬ್ಯಾಕಲ್ಲೇನೇ ಫೈಫರ್ನ ತೆಗೆದುಬಿಟ್ಟಿದ್ದಾರೆ ಅವ್ರನ್ನಂತೂ ನೀವು ಅಲ್ಲಾಡ್ಸೋಕ್ಕೂ ಕೂಡ ಆಗೋದಿಲ್ಲ ಬುಮ್ರಾನು ಅಲ್ಲಾಡ್ಸೋಕ್ಕಾಗೋದಿಲ್ಲ ಯಾರನ್ನೂ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಅಲ್ಲಾಡ್ಸರ ನೀವಿಲ್ಲಿ ಸೂರ್ಯಕುಮಾರ್ ಅಲ್ಲಾಡಿಸ್ಬೇಕು ಇಲ್ಲ ಅಂದರೆ ನೀವಿಲ್ಲಿ ಸಿರಾಜ್ನ ಅಲ್ಲಾಡಿಸ್ಬೇಕು ಸಿರಾಜು ಕೂಡ ಒಂಥರ ಸ್ಟೇಬಲ್ ಆಗಿನೇ ಕಚ್ಕೊಂಡಿದ್ರೆ ಬಟ್ ಆದರೆ ಅಲ್ಲಾಡಿಸೋ ಥರನೇ ಕಾಣಿಸ್ತಾ ಇದ್ದಾರೆ ಬಟ್ ಅಲ್ಲಾಡಿಸ್ತು ಅಂತಲೇ ಇಲ್ಲಿ 5 ಜನ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗ್ತಾರಾ ಅಥವಾ 6 ಜನ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗ್ತಾರಾ ಅಂತ ನಾವು ಕಾದು ನೋಡಬೇಕು ಗುರು ನಾಳೆ ಮ್ಯಾಚಲ್ಲಿ ಯಾಕಂದರೆ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿರೋದ್ರಿಂದ ಲಕ್ನೋ ವಿಕೆಟಲ್ಲಿ ಆಡ್ತಾ ಇರೋದು ಸ್ಪಿನ್ನರ್ಸ್ ಫ್ರೆಂಡ್ಲಿ ಟ್ರ್ಯಾಕ್ ಅಂತಲೇ ಲಕ್ನೋವು ಫೇಮಸ್ ಆಗಿರೋದು ಬಟ್ ರೀಸೆಂಟಾಗಿ ಪೇಸಸ್ ಕೂಡ ಇಲ್ಲಿ ಬೇಜಾನ್ ವಿಕೆಟ್ಸ್ಗಳನ್ನ ತೆಗೆದಿದ್ರೆ ಬರೀ ಸ್ಪಿನ್ನರ್ಸ್ಗಳಿಗೇ ಅಸಿಸ್ಟ್ ಇದೆ ಅಂತ ಅಲ್ಲ ರೀಸೆಂಟಾಗಿ ಪೇಸಸ್ ಕೂಡ ಈಕ್ವಲಿ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ರು ಲಕ್ನೋ ವಿಕೆಟಲ್ಲಿ ಸೊ ಆದ್ದರಿಂದ ಕನ್ಫ್ಯೂಷನ್ ಅಂತೂ ಇದ್ದಾನೆ ಇಲ್ಲಿ 5 ಜನ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗಬೇಕಾ ಅಥವಾ 6 ಜನ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗಬೇಕಾ ಅಂತ 6 ಜನ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗಬೇಕು ಅಂದರೆ ಅವರು ಆಬ್ವಿಯಸ್ಲಿ ಸೂರ್ಯಕುಮಾರ್ ಅಥವಾ ಕೂರಿಸ್ಲೇಬೇಕಿಲ್ಲ ಅಂದರೆ ಬೇರೆ ವಿಧಿ ಇಲ್ಲ ಅಲ್ಲಿ ಬಟ್ ಇಂಗ್ಲೆಂಡ್ಗಿರುವಂಥ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಲೈನ್ ಅಪ್ ಏನ್ ಗುರು ನೀನು ಬರೀ ಇಂಗ್ಲೆಂಡಿಗೆ ಬಿಲ್ಡಪ್ ಕೊಡ್ತೀಯ ಬರೀ ಹಿಂಗೆ ಹೇಳಿ ಹೇಳಿ ತೇಲಿಸ್ಬಿಟ್ಟೆ ಅವ್ರನ್ನ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಲೈನ್ ಅಪ್ ಅಂದ್ಬಿಟ್ಟು ಉಣಿಸ್ಕೊಂಡು ಹೋಗಿದ್ದಾರೆ ಅವರು ಅಂತ ಸೊ ಅದೇ ಥರ ಆಗಿದೆ ಇವಾಗ ಇಂಗ್ಲೆಂಡ್ ಅವರ ಅವಸ್ಥೆ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಅಟ್ಯಾಕು ಇಲ್ಲ ಎಂತೂ ಇಲ್ಲ ಆ ಥರ ಆಗೋಗ್ಬಿಟ್ಟೈತೆ ಬಟ್ ಗೊತ್ತಿಲ್ಲ ಇಂಗ್ಲೆಂಡ್ ಮೇಲೇ ಸಾರಿ ಇಂಡಿಯಾ ಮೇಲೇ ಭೂಮ್ ಆದರೂ ಆಗ್ಬಿಡ್ಬೋದು ಈ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಅಟ್ಯಾಕು ಸೊ ಇಲ್ಲಿ 6 ಬೌಲಿಂಗ್ ಆಪ್ಷನಾ 5 ಬೌಲಿಂಗ್ ಆಪ್ಷನಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಒಟ್ಟಲ್ಲಿ ಸ್ವಲ್ಪ ಅಪ್ಡೇಟ್ಸ್ಗಳು ಬರ್ತಾ ಇರೋಂಥ ಪ್ರಕಾರ ಅಶ್ವಿನ್ ಅವರು ಆಡೇ ಆಡ್ತಾರೆ ಈ ಮ್ಯಾಚಲ್ಲಿ ಯಾಕಂದರೆ ಚೆನ್ನೈಯಲ್ಲಿ ಆಡಿಸಿದ್ರು ಅವ್ರಿಗೆ ಅದು ಸಕ್ಸಸ್ ಕಂಡ್ರು ಆಸ್ಟ್ರೇಲಿಯಾ ಮೇಲೆ ಸೊ ಇಲ್ಲೂ ಕೂಡ ಆಡಿಸ್ಬೋದು ಸ್ಪಿನ್ನಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಸ್ಪಿನ್ನಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ ಆಗಿರೋದ್ರಿಂದ ಪಿಚ್ನ ನೋಡ್ಬಿಟ್ಟು ಆಡಿಸ್ಬೇಕು ಅದು ಇದು ಅಂತೆಲ್ಲ ಸುಮಾರು ಅಪ್ಡೇಟ್ಸ್ಗಳಂತೂ ಬರ್ತಾ ಇದೆ ಸೊ ಕಾದು ನೋಡಬೇಕು ಅಷ್ಟೇ ಇಲ್ಲಿ ಸೂರ್ಯನ ಜಾಗದಲ್ಲಿ ಆಡಿಸ್ತಾರ ಅಥವಾ ಸಿರಾಜ್ ಜಾಗದಲ್ಲಿ ಆಡಿಸ್ತಾರ ಅಥವಾ ಅದೇ ಲೆವೆಲ್ನ ಮೈಂಟೈನ್ ಮಾಡಿಕೊಂಡು ಹೋಗ್ತಾರ ಅಶ್ವಿನ್ ಅವ್ರಿಗೆ ಅವಕಾಶ ಕೊಡ್ದಂಗೆ ಅಂತ ನೋಡಬೇಕು ಬಟ್ 6 ಬೌಲಿಂಗ್ ಆಪ್ಷನ್ ಆಯಿತು ಅಂದರೆ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ ಬಟ್ ಆದರೆ ಒಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಸೂರ್ಯಕುಮಾರ್ ಯಾದವ್ ಆಡೋದು ಒಂಥರ ನಮಗೂ ಕೂಡ ಕನ್ಫ್ಯೂಷನ್ ಏನೇನು ಇಲ್ಲಿ ಬಟ್ ಲಾಸ್ಟ್ ಮ್ಯಾಚು 5 ಬೌಲಿಂಗ್ ಆಪ್ಷನ್ ಆಗಿದ್ದೀನಿ ಸ್ವಲ್ಪ ಬೌಲಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಪ್ರಾಕ್ಟೀಸಲ್ಲಿ ವಿರಾಟ್ ಕೊಹ್ಲಿ ಅವರು ಶುಭನ್ ಗಿಲ್ ಅವರು ಇವರೆಲ್ಲ ಬೌಲಿಂಗ್ ಬೇರೆ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರಂತೆ ಸೊ ಈ ಪ್ರಾಕ್ಟೀಸ್ನೆಲ್ಲ ನೋಡ್ತಾರೆ ನಮಗೆ ಕನ್ಫ್ಯೂಷನ್ ಕೂಡ ಆಗುತ್ತೆ ಏನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಗುರು ಇವರು ಅಂತ ಸುಮ್ಮನೆ ಬರೀ ನೆಟ್ಸಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡ್ತಿರ್ತಾರ ಸುಮ್ಮನೆ ಬಾಡಿನ ಒಂಥರ ವಾರ್ಮ್ ಮಾಡ್ಕೊಳ್ಳೋದಕ್ಕೆ ಮಸಲ್ಸ್ಗಳನ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಾರೆ ಅಥವಾ ಮ್ಯಾಚಲ್ಲೂ ಬೌಲಿಂಗ್ ಹಾಕ್ತಾರ ಅಂತ ಅನ್ಕೊಬೇಕು ಯಾಕಂದರೆ ರೋಹಿತ್ ಬೌಲಿಂಗ್ ಮಾಡ್ತಾರೆ ಇವರು ಕೂಡ ನೆಟ್ಸಲ್ಲಿ ಬೌಲಿಂಗ್ ಮಾಡಿದ್ರೆ ಎಲ್ಲರೂ ನೆಟ್ಸಲ್ಲಿ ಬೌಲಿಂಗ್ ಮಾಡಿದ್ರು ಅಂತ ನಾವು ಏನಂತ ಅನ್ಕೊಬೇಕಿದು 5 ಬೌಲಿಂಗ್ ಆಪ್ಷನ್ ಜೊತೆ ಹೋಗ್ಬಿಟ್ಟು ಇವರೆಲ್ಲ ಬೌಲಿಂಗ್ ಮಾಡ್ತಾರೆ ಕರೆಕ್ಟ್ ಆಗಿರುತ್ತೆ ಕರೆಕ್ಟ್ ಆಗಿರುತ್ತೆ ಗುರು ಅಂತ ಅನ್ಕೊಬೇಕಾ ಅಥವಾ ಅಶ್ವಿನ್ ಅವ್ರು ಬರ್ತಾರೆ ಅಂತ ಅನ್ಕೊಬೇಕಾ ಅಶ್ವಿನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾರಂತೆ ಸೊ ಏನು ಅಂತ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಸಿಕ್ಕಾಪಡೆ ಕನ್ಫ್ಯೂಷನ್ ಅಂತೂ ಈ ಮ್ಯಾಚ್ಗೆ ಇದೆ ಅಶ್ವಿನ್ ಅವರು ಆಡ್ತಾರೋ ಆಡೋದಿಲ್ವೋ ಅಂತ ಯಾಕಂದರೆ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಆಗಿರೋದು ಮಾತ್ರ ಇಲ್ಲಿ ಅಶ್ವಿನ್ ಅವರು ಒಳಗಡೆ ಬರೋ ಥರ ಒಂದು ಸ್ವಲ್ಪ ಸೀನ್ ಆಗ್ತಾ ಇರೋದು ಒಂದು ವೇಳೆ ಇದೇನಾದ್ರು ಅಹಮದಾಬಾದಲ್ಲಿ ಇದ್ದಿತ್ತು ಅಂದರೆ ಮುಂಬೈಲಿ ಇದ್ದಿತ್ತು ಅಂದರೆ ಬೆಂಗಳೂರಲ್ಲಿ ಇದ್ದಿತ್ತು ಅಂದರೆ ಇವೆಲ್ಲ ಸೀನೇ ಆಗ್ತಿರಲಿಲ್ಲ ಇಲ್ಲ ಬಿಡೋಗಿರು ಅದೇ ಲೆವೆನ್ ಇಡ್ತಾರೆ ಅಂತ ಅನ್ಬೋದಾಗಿತ್ತು ಬಟ್ ರೀಸೆಂಟ್ ಅಪ್ಡೇಟ್ಸ್ಗಳಂತೂ ಈ ಥರ ಹೇಳ್ತಾ ಇದೆ ಕಾದು ನೋಡಬೇಕು ಹೋಪ್ ಫಾರ್ ದ ಬೆಸ್ಟ್ ಯಾರಿಗಾರು ಅವಕಾಶ ಸಿಗಲಿ ಒಟ್ಟು ಚೆನ್ನಾಗಿ ಆಡಲಿ ಅಂತ ಹೇಳ್ಬೇಕು ಅಶ್ವಿನಿಲ್ ಅಶ್ವಿನ್ಗೆ ಅವಕಾಶನೇ ಸಿಗಬಾರ್ದು ಅಥವಾ ಸೂರ್ಯಕುಮಾರ್ ಯಾದವ್ ಅವಕಾಶನೇ ಸಿಗಬಾರ್ದು ಸಿರಾಜನಿಗೆ ಅವಕಾಶನೇ ಸಿಗಬಾರ್ದು ನಥಿಂಗ್ ಹೆಗೆನ್ಸ್ಟ್ ಎನಿ ಒನ್ ಅಂತ ಹೇಳಬೇಕು ನೋಡೋಣ ಯಾರಿಗೆ ಅವಕಾಶ ಸಿಗುತ್ತೆ ರೋಹಿತ್ ಶರ್ಮಾ ಯಾರ ಪರವಾಗಿ ಹೋಗ್ತಾರೆ ಅಥವಾ ಯಾವ ಪ್ಲ್ಯಾನ್ ಪರವಾಗಿ ಹೋಗ್ತಾರೆ ಅಂತ ಅಂದರೆ 6 ಜನ ಬೌಲಿಂಗ್ ಆಪ್ಷನ್ ಪರವಾಗಿ ಹೋಗ್ತಾರ ಅಥವಾ ಎಲ್ಲ ಬಿಡುಗರು ನಾವೇ ಒಂದು 5-6 ಓವರ್ ಮಾಡ್ಕೊಂಬಿಡೋಣ ಅಂದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಒಂದು 2-2 ಓವರ್ ಮಾಡ್ಕೊಂಡು ಹಂಗೋ ತೇಲಿಸ್ಬಿಡೋಣ ಒಂದು 20-30 ಓವರ್ಸ್ ಮಧ್ಯದಲ್ಲಿ ಮಾಡ್ಕೊಂಬಿಡೋಣ ಅದಾದಮೇಲೆ ಸ್ವಲ್ಪ ಬೌಲರ್ಸ್ಗೂ ಕೂಡ ಸ್ವಲ್ಪ ಲಿವರೇಜ್ ಇರುತ್ತೆ ಅಂತ ಮಾಡಿದ್ರು ಮಾಡ್ಬೋದು ಈ ಥರ ಬಟ್ ಶಾರ್ದೂಲ್ ಠಾಕೂರ್ನ ತೊಗೊಂಬರೋದು ಆ ಥರ ಡ್ರಾಸ್ಟಿಕ್ ಚೇಂಜ್ನೆಲ್ಲ ಇಲ್ಲಿ ನೋಡ್ತಾ ಇಲ್ಲ ನಾನು ಶಮೀನೇ ಆಡಿಸ್ತಾರೆ 100% ಕಾದು ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಯಾರಿಗೆ ಅವಕಾಶ ಸಿಗುತ್ತೆ ಕಾಮೆಂಟಲ್ಲಿ ಹಾಕಿ ಅಶ್ವಿನ ತೊಗೊಂಬರ್ತಾರ ಅಶ್ವಿನ ತೊಗೊಂಬರೋದಿರೋ ತೊಗೊಂಬಂದ್ರೆ ಯಾರ ಜಾಗದಲ್ಲಿ ತೊಗೊಂಬರ್ತಾರೆ ಅಂತ ಕಾಮೆಂಟಲ್ಲಿ ಹಾಕಿ ರೀಸೆಂಟ್ ಅಪ್ಡೇಟ್ಸ್ ಹೇಳ್ತಿದ್ರೆ ಸಿರಾಜ್ ಜಾಗದಲ್ಲಿ ತೊಗೊಂಬಂದ್ರೆ ತೊಗೊಂಬರ್ಬೋದು ಅಂತ 2 ಫಾಸ್ಟ್ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗ್ಬೋದು ಅಂತ ಬಟ್ ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಸಿಗಳ ಮುಂದಿನ ವಿಡಿಯೋದಲ್ಲಿ ಬಾ